ಸೇರಿಗೆ ಸವಾ ಸೇರು ಅಥವಾ ನಂದು ಒಂದು ಕೊಸರು ಇರಲಿ ಅಂತ ಇವತ್ತು ಇನ್ನೊಂದು ಪೊಂಗಿ ಊದೋ ಗಿರಾಕಿ ಬೆಳಕಿಗೆ ಬಂದಂಗೆ ಕಾಣಿಸ್ತಾ ಇದೆ. ಕರ್ನಾಟಕಕ್ಕೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಹೆಸರನ್ನ ತಂದು ಕೊಡ್ತಿದ್ದಾರೆ. ಪಾಪ ಸಿಎಎ ವಿರೋಧಿ ಪ್ರತಿಭಟನೆಯಲ್ಲಿ ಪಾಕ್ ಪರ ಘೋಷಣೆ ಕೇಳಿಬಂದ ಮರುದಿನ ಬೆಂಗಳೂರಿನಲ್ಲಿ ಯುವತಿ ಇನ್ನೊಮ್ಮೆ ಅದೇ ಥರದ ಘೋಷಣೆ ಕೂಗಿ ಈಗ ಪೊಲೀಸರ ಜೊತೆ ಪರಪ್ಪನ ಗ್ರಹಾರವನ್ನು ಸೇರಿಕೊಂಡಿದ್ದಾಳೆ. ಅಮೂಲ್ಯ ಎಂಬ ಆ ಹೆಣ್ಣುಮಗಳ ನಿನ್ನೆ ಕತೆ ಅವಳದನ್ನು ಟೌನಾಲ್ನಲ್ಲಿ ಅಂದರೆ ಆ ಹೇಳಿಕೆ ಖಂಡಿಸಿ ಟೌನಾಲ್ನಲ್ಲಿ ಒಂದಷ್ಟು ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ವು. ಆ ಜಾಗಕ್ಕೆ ಈ ದೇಶದ್ರೋಹಿ ನಾಗರಹಾವು ಬಂತು, ಪಾಕ್ ಪರ ಘೋಷಣೆ ಕೂಗಿದ್ಲು. ನಾಲ್ಕು ಬಿಡಬೇಕಾಗಿತ್ತು, ಅಲ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅಮೂಲ್ಯ ಗ್ಯಾಂಗ್ನ ಸದಸ್ಯ ಏನಲ್ಲಾದ ಆರ್ದ್ರ ನಾರಾಯಣನಂತೆ ಅವಳು. ಅವಳೇನೋ ಮುಕ್ತಿ, ಕಾಶ್ಮೀರ ಮುಕ್ತಿ, ಮುಸ್ಲಿಮು ಮುಕ್ತಿ, ಡ್ಯಾಶ್ ಡ್ಯಾಶ್ ಎಲ್ಲ ದಲಿತು ಅದು ಇದು ಅಂತೆಲ್ಲ ಹಿಡ್ಕೊಂಡು ಕೂಗಿದ್ದಾಳೆ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಲು. ಕೂಡಲೇ ಎಲ್ಲರೂ ಹಿಡ್ಕೊಂಡು ಕೊಡೋಕ್ಕೆ ಅಂತ ಹೋದರು, ಅಷ್ಟರ ಪೊಲೀಸ್ನವ್ರು ಜಾಗ ಕೊಡದೆ ಬಿಟ್ಬಿಟ್ರು. ಆಕೆಯ ವಶಕ್ಕೆ ತೆಗೆದುಕೊಂಡ್ರು, ಈಗ FIR ಹಾಕ್ಕೊಂಡ್ರು. ಉಪ್ಪಿನ ಕಾಕಣ್ಣ ನೆಕ್ಕಳಿ ವಿಚಾರಣೆ ವೇಳೆ ಪೊಲೀಸರ ಜೊತೆಗೂ ರಫ್ಫಾಗಿ ನಡ್ಕೊಂಡ್ಲಂತೆ. ನನ್ನ ಲೈಫು ನನ್ನ ಇಷ್ಟ, ನನ್ನ ಸ್ವಾತಂತ್ರ್ಯ ಅಡ್ಡಿಪಡಿಸೋಕ್ಕೆ ನೀವು ಯಾರು? ನನಗೆ ಅವಳು ಏನು ಅಮೂಲ್ಯ, ನನಗೇನು ಫೇಸ್ಬುಕ್ ಫ್ರೆಂಡ್ ಅಷ್ಟೇ, ಅವಳಿಂದ ನನ್ನೇನು ಪ್ರಚೋದನೆಗೆ ಒಳಗಾಗಿಲ್ಲ. ಓ ನಿಂದೇ ಬುದ್ಧಿ ಈ ಲೆವೆಲ್ಲು. ಈ ಮಧ್ಯೆ ಆರ್ದ್ರನ್ನ ಕೋರ್ಟ್ ನ್ಯಾಯಾಂಗ ವಶಕ್ಕೆ ಕೊಟ್ಟಿದೆ, ಪರಪ್ಪನ ಗ್ರಹಕ್ಕೆ ಕರ್ಕೊಂಡೋಗಿದ್ದಾರೆ. ಓಕೆ, ಆರ್ದ್ರ ನಾರಾಯಣ ಪಾಕ್ ಜಿಂದಾಬಾದ್ ಅಂತ ಕೂಗಾಡಿದ್ರು, ಶಾಂತಿ ಭಂಗ ಕೇಸನ್ನ ಮಾತ್ರ ಪೊಲೀಸರು ದಾಖಲು ಮಾಡಿದ್ದಾರೆ. ನಿನ್ನೆಯಷ್ಟೇ ಅಮೃತ ಮೇಲೆ, ಅಮೂಲ್ಯ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಿದ ಪೊಲೀಸರು ಇವತ್ತು ಆರ್ದ್ರ ಮೇಲೆ ಅದ್ಯಾಕೋ ಅನುಕಂಪವನ್ನ ತೋರಿದ್ದಾರೆ. ಬೆಂಗಳೂರು ಕೇಂದ್ರ ವಿಭಾಗದ DCP ಚೇತನ್ ಸಿಂಗ್ ರಾಥೋಡ್ ಪಾಕ್ ಪರ ಆರ್ದ್ರ ಘೋಷಣೆಯನ್ನ ಕೂಗಿಲ್ಲ, ಆಕೆ ಪ್ರೀ ಕಾಶ್ಮೀರ್ ಭಿತ್ತಿಪತ್ರವನ್ನ ಹಿಡಿದಿದ್ಲಷ್ಟೇ. ಆರ್ದ್ರ ಹೀಗೆ ಮಾಡಲು ಪ್ರೇರಣೆ ಯಾರು ಎಂಬ ಬಗ್ಗೆ ವಿಚಾರಣೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ. ಘೋಷಣೆ ಕೂಗಿಲ್ಲ, ನಮ್ಮ ಮಾಹಿತಿ ಪ್ರಕಾರ ಆ ಪ್ಲೇ ಕಾರ್ಡ್ ಏನು ಬರೆದಿತ್ತು ಅದರ ಬಗ್ಗೆ ಆಬ್ಜೆಕ್ಷನ್ ಇತ್ತು ಆರ್ಗನೈಸರ್ಗಳಿಗೆ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಇದು ಇನ್ನೂ ನಮಗೆ ಕ್ಲಿಯರ್ ಆಗಬೇಕಾಗಿದೆ. ಈಗ ಏನು ಇದೆ, ಉದ್ದೇಶಕ್ಕಾಗಿ ಬಂದಿದ್ದಾರೆ, ಯಾವ ಕಡೆಯಿಂದ ಬಂದಿದ್ದಾರೆ, ಏನು ಹೆಸರು, ಅದನ್ನು ನಾವು ತಿಳ್ಕೋಬೇಕಾಗಿದೆ. ಮೋಟಿವ್ ಸಹ ಇದರ ಬಗ್ಗೆ ನಾವು ತಿಳ್ಕೋಬೇಕಾಗಿರುತ್ತದೆ. ಈ ಹಿಂದೆ ಗಾರ್ಬೇಜ್ ವಿಷಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದು ಅದೇನೆ, ಇದು ಕಸಾನೆ, ಅದು ಕಸಾನೆ. ಆ ಕಸಕ್ಕೆ ಬೆಲೆ ಇತ್ತು, ರಸ ಬರ್ತಿತ್ತು, ಪವರ್ ರೋಗಿ ವರ್ರೋ ಗೊಬ್ಬರನೋ ಮಾಡ್ಕೋಬೋದಿತ್ತು. ಈ ಜಂತು ಹುಳುಗಳಿಂದಾಗಿ ಯಾವ ಪ್ರಯೋಜನವೂ ಇಲ್ಲ ಭೂಮಿಗೆ. ಇವು ಎರಡು ಭೂಮಿಗೆ ಭಾರ, ದಿನಕ್ಕೊಂದೊಂದು ಉಟ್ಕೊಂಡು ಇವೆರಡು ಅದೆಲ್ಲ ಉಟ್ಟಲ್ಲ. ಇದೆಲ್ಲ ಈ ಟಿಪಿಕಲ್ ಐಡಿಯಾಲಜಿನಲ್ಲಿ ಕೆಲವು ಶೋಕಿ ಡ್ರೆಸ್ಗಳು ಹಾಕೊಂಡು ಓಡಾಡೋ ಅಂತ ಒಂದು 12 ಗಿರಾಕಿಗಳಷ್ಟೇ ಇವು. ಈ 12 ಗಿರಾಕಿಗಳಿಗೆ ಇವತ್ತು ಮಾಧ್ಯಮಗಳು ಹಿಂಗೆ ಇರೋದ್ರಿಂದ ಪಬ್ಲಿಸಿಟಿ ಸಿಗ್ತಿದೆ ಅಷ್ಟೇ, ಅಷ್ಟೇ ಇರೋದು. ಇವು 12 ಇವೆ, ಇಂಥ ಒಂದು 20-25 ವರ್ಷದಿಂದ ಆ ಡಜನ್ಗಳು ಹಂಗಂಗೆ ಇವೆ. ಅವು ಅದೇ ಥರ ಮಾತಾಡತ್ವೆ, ಅವು ಹಂಗೆ ಇರುತ್ತವೆ. ಅವಕ್ಕೆ ಊರೊಂದು ಅಂದರೆ ನಾನೊಂದು ಅನ್ನೋದೇ ಅವಕ್ಕೆ ಕೆಲಸ. ಅವಕ್ಕೆ ಅಂಥದ್ದೇ ಇದರೊಳಗೆ ಸೇರ್ಕೊಂಡಿರೋ ಹೊಸ ಜಂತುಗಳು ಅಷ್ಟೇ ಇವು. ನನಗೇನದೇನು ದೊಡ್ಡದಾಗಿ ಎಲ್ಲ ಇದ್ದಾರೆ ಇದರಲ್ಲಿ ನನಗೇನು ಅನಿಸ್ತಾ ಇಲ್ಲ. ಈ ಜಂತುಗಳು ತುಂಬ ಹಿಂದೆನೂ ಇವೆ, ಈಗಲೂ ಇವೆ. ಅವಕ್ಕೇನು ಅಂತಂದರೆ ಎಲ್ಲ ಊರೆಲ್ಲ ಒಂದು ಹೇಳಿದ್ರೆ ನಾವು ಒಂದು ಅನ್ನಲ್ಲ. ಅವಕ್ಕೆ ಯಾರು ಇರಲಿ, ಒಂದು ಬಿಡ್ತಾ ಇರೋದು ಸುಮ್ಮನೆ. ಇವರು ದೊಡ್ಡ ಐಡಿಯಾಲಜಿ, ನಮ್ದೇನೋ ಸಿದ್ಧಾಂತ ಇದೆ ಅಂತ, ಇವ್ರು ಕಡ್ದು ಕೊಮಟೆ ಹಾಕಿರೋ ಸಿದ್ಧಾಂತಕ್ಕೆ ನಾವು ನೋಡದೇ ಇರೋ ಸಿದ್ಧಾಂತ. ಇವ್ರು ಹೇಳ್ಕೊತಿದ್ದ ಸಿದ್ಧಾಂತನೇ ಹೇಳಿ ಹೆಸರಿಲ್ದಂಗೆ ಆಗೋಗಿದೆ ಎಲ್ಲ ಪ್ರಪಂಚದಲ್ಲಿ ಇವತ್ತು. ಹೇಳೋನಿಲ್ಲ, ಕೇಳೋನಿಲ್ಲ, ಮತ್ತು ಫಾಲೋ ಮಾಡ್ತಿರೋ ದೇಶದ ಸಿದ್ಧಾಂತ ಯಾವುದೋ ಫಾಲೋ ಮಾಡ್ತಿದ್ದಾರಲ್ಲ ಕೆಲವರೆಲ್ಲ, ಕೆಲವರುಗಳಿಗೆ ಆ ದೇಶದ ನಡ್ಕೊಳ್ಳೋ ರೀತಿಲಿ ನಮ್ಮಲ್ಲೂ ನಡ್ಕೊಳ್ಳೋಣ ಅಂದ್ರೆ ಲಬಲಬಲಪ್ಪ ಬಡ್ಕೊಂಬಿಡ್ತಾರೆ. ಅಲ್ಲಿ ಟೈಪಿ ನಡ್ಕೊಳ್ಳೋಣ ಅಂತಂದ್ರೆ ಇವಳು ಇಷ್ಟು ಮಾತಾಡ್ತಾಳಲ್ಲಪ್ಪ, ಅದೇನು ನನ್ನ ಇಷ್ಟ, ನನ್ನ ಲೈಫ್. ಅಯ್ಯೋ ಕೋತಿ ತಗೊಂಬಂದು ನನಗೆ ಸಿಕ್ಕಿದ್ರೆ ನಾನೇ ಬಿಡ್ತಿದ್ದೆ ಯಾರಡನ್ನ ಹೇಳ್ತೀನಿ ಸತ್ಯವಾಲು. ಅಲ್ರಿ ನನ್ನ ಇಷ್ಟ ನನ್ನ ಲೈಫು, ಕರೆಕ್ಟು. ನಿನ್ನಿಷ್ಟ ನಿನ್ನ ಲೈಫು ಅನ್ನೋಕ್ಕೆ ಮತ್ತು ಬದುಕಕ್ಕೆ ಜಾಗ ಕೊಟ್ಟಿರೋ ದೇಶನ ಮುಗಿಸ್ಬಿಡಬೇಕು ಅಂತ ಹೊರಟಿರೋ ವೈರಿ ದೇಶಕ್ಕೆ ನಿನ್ನ ಜಿದಾಬಾದ್ ಕೂಗ್ತೀಯಾ? ನನ್ನ ಸ್ವಾತಂತ್ರ್ಯ ಏನು, ಯಾವ ಸ್ವಾತಂತ್ರ್ಯ? ಈ ಸ್ವಾತಂತ್ರ್ಯ ಕೊಟ್ಟಿರೋದೇ ಈ ದೇಶ, ಇದನ್ನೇ ಮುಗಿಸ್ಬೇಕು ಅಂತಿರೋ ಪಾಕಿಸ್ತಾನಕ್ಕೆ ನೀನು ಜಿಂದಾಬಾದ್ ಕೂಗ್ತೀಯಾ? ಓಕೆಪ್ಪ, ನಿನ್ನ ಬಾಯಿ ಮಾತಿನಂತೆ ಪಾಪ ಪಾಕಿಸ್ತಾನಕ್ಕೆ ಜಿಂದಾಬಾದಾಗ ಹಿಂಗೆ ಭಾರತ ಸರ್ವನಾಶ ಆಗೋಯ್ತು ಅಂತ ಇಟ್ಕೊಳ್ಳೋಣಪ್ಪ ಸುಮ್ಮನೆ, ಗೊತ್ತು ನಮ್ಗೇನಾಗತ್ತೆ ಅಂತ, ಆಗಲ್ಲ ಅನ್ನೋದು, ಬಟ್ ಇಟ್ಕೊಳ್ಳೋಣಪ್ಪ. ಆಗ ಪಾಕಿಸ್ತಾನದವ್ರು ಬಂದು ನಿನಗಿರುವ ನನ್ನ ಲೈಫು ನನ್ನ ಇಷ್ಟ ಬಿಡ್ತಾರಾ? ಏನಿದು ನೋಡೋಣ ಅಮ್ಮ, ದುಬೈಗೆ ಬೈಗೆ ಹೋಗ್ಬಿಟ್ಟು ಅಲ್ಲಿ ಕಿಂಗ್ ಇದಾರಪ್ಪ. ನನ್ನ ಲೈಫು ನನ್ನ ಸ್ವಾತಂತ್ರ್ಯ ಒಂದು ಹೇಳಮ್ಮ ನೋಡೋಣ. ಅಲ್ಲೇ ಹೇಳದ ನೇತಾಕ್ಬಿಡ್ತಾರೆ. ಚೈನಾನಲ್ಲಿ ಕರೋನಾ ವೈರಸ್ ಬಗ್ಗೆ ರಿಪೋರ್ಟ್ ಮಾಡಿದ್ದ ಜನ ಕಾಷ್ಟದಲ್ಲಿದ್ದೀವಿ ಅಂದರೆ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಇನ್ನೂ ನೀನು ಕಾಣಿಸ್ಕೊಳ್ಳೋ ಸ್ಟೇಜಲ್ಲಿದೆಯಾ ಈ ದೇಶದಲ್ಲಿ? ಇದು ಸ್ವಾತಂತ್ರ್ಯ, ನನ್ನ ಲೈಫು ನನ್ನಿಷ್ಟ ಅಂತ ಉದುರಿಸ್ಬೇಕು. ಇದು ಕಾನೂನೇ ಟೈಟ್ ಆಗಬೇಕು. ದೇಶದ್ರೋಹದ ಕೇಸ್ ಈಗ DCP ಹೇಳ್ತಿದ್ದಾರೆ. ಏನು ಶಾಂತಿ ಭಂಗ? ಅಲ್ರಿ ಸ್ವಾಮಿ, ನಿಮ್ಮ ಬೇರೆ ಪೊಲೀಸ್ನವ್ರಿಗೆ ಮಂಗಳೂರಿನಲ್ಲಿ ವಿಡಿಯೋನೇ ಸಾಕ್ಷ್ಯ. ಆಹಾ, ಹೋಮ್ ಮಿನಿಸ್ಟ್ರು
ಇಮಿಡಿಯೇಟ್ ಇದೊಂದು ಗ್ರೇಟ್ ಹೋಮ್ ಮಿನಿಸ್ಟರ್, ಇದೊಂದು ಗ್ರೇಟ್ ಸರ್ಕಾರ. ಯಾಕೆ ಸರ್ ಮತ್ತಿನೇನು ಕತೆ ಕಾಯ್ತಾ ಇದ್ದೀರಾ? ಎಲ್ಲರೂ ಪುಂಗಿ ಹೂತಿದ್ರಿ ನೀವು ಅಧಿಕಾರದಲ್ಲಿ ಇಲ್ದಿದ್ದಾಗ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ. ಈಗ ಬರೀ ಎಲ್ಲ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ಸಿ ಟಿ ರವಿವರೆಗೆ ಎಲ್ಲ ಬರೀ ಬೈಟ್ ಮಾಸ್ಟರ್ಸ್, ಬೈಟ್ ಮಾಸ್ಟರಿಣಿಗಳು, ಇಲ್ಲ ಟ್ವೀಟ್ ಚಿಕ್ಕವ್ರುಗಳೆಲ್ಲ. ಈಗ ನಿಮ್ದೇ ಸರ್ಕಾರ ಇತ್ತಲ್ಲಪ್ಪ, ಮಂಗಳೂರಿನಲ್ಲಿ ನಿಮಗೆ ವಿಡಿಯೋ ದಾಖಲೆ, ಇದಕ್ಕಿಂತ ಸಾಕ್ಷಿ ಬೇಕಿತ್ತ? ಇಲ್ಲಿ ಇಲ್ಲಿ ಅದು ಹಂಗೆ ಕಾಣಿಸ್ತಾ, ಇಲ್ಲಿ ವಿಡಿಯೋ ದಾಖಲೆ ಇಲ್ಲ. ಯಾಕೆ ಈ ಸಿಂಪತಿ? ಅವರ ತಲೆ ನನಗೇನು ನನ್ನನ್ನು ಕೇಳಿದ್ರೆ ನೀವು ಬರಕ್ ಮೊದಲು ಅವ್ರನ್ನ ಕೇಳ್ಕೊ ಬರ್ಬೇಕಾಗಿತ್ತು. ನೀವು ನನ್ನನ್ನು ಕೇಳಿದ್ರೆ ಇಲ್ಲ ಸರ್, ಅವಳು ಕೂಗಿದ್ದು ಸೇಮು, ಇವಳು ಕೂಗಿದ್ದು ಸೇಮು. ಗೊತ್ತಿಲ್ಲ ಅಲ್ಲಿ ಕ್ಲಾರಿಟಿ ಅವ್ರಿಗೆ ವಿಡಿಯೋ ಇಲ್ಲ ಅಂತ ಇರ್ಬೋದೇನೋ, ಬಟ್ ಇದೆಯಲ್ಲ ಬೇಕಾದಷ್ಟು ಮಾಧ್ಯಮಗಳದ್ದು ವಿಡಿಯೋಗಳು ತಗೊಳ್ಳಿ, ತಗೊಂಡು ಹಾಕಿ ನೋಡೋಣ. ತಕ್ಕತ್ತಿದ್ದವರು ಮಾನ ಮರ್ಯಾದೆ ಇಲ್ಲ. ಬಟ್ ದೇಶವನ್ನೇ ದ್ವೇಷ ಮಾಡುವಷ್ಟು ಅಷ್ಟೊಂದು ಮನಸ್ಥಿತಿಗಳು ಕುಗ್ಗೋಗಿದೆಯಾ ಸರ್? ಅಷ್ಟೊಂದು ಮನಸ್ಥಿತಿ, ನಾನು ಸೈಕಾಟ್ರಿಸ್ಟ್ ಅಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಐ ಡೋಂಟ್ ನೋ. ಇನ್ನು ಆಕೆ ಏನು ಅನ್ನೋದನ್ನ ನೋಡೋಣ. ನೋಡಿ, ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಈ ಆರ್ದ್ರಾ ನಾರಾಯಣ್ ಯಾರು, ಈಕೆಯ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ. ಈ ಇವಳು ಯಾರೋ, ಇವಳು ಯಾವಳು ಯಾವಳು ಯಾವನು ಗೊತ್ತು, ಇವಳ ಹೆಸರೇನ ಏನೋ, ಇವಳು ಹೆಸರು ಹೇಳಕ್ಕೂ ಬೇಜಾರಾಗೈತೆ. ಹತ್ತರಿ ದರಿದ್ರಗಳೆಲ್ಲ. ಇವಳು ಯಾವಳು, ಇವಳ ಹೆಸರೇನು? ಮಲ್ಲೇಶ್ವರಂ ಅಂತೆ, ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿ. ಅಯ್ಯೋ, ಆ ಏರಿಯಾಗ ಬೇರೆ ಇದು. ಏನು ಡಿ ಸಿ ಎಮ್ ಅಶ್ವಥ್ ನಾರಾಯಣ್ ಕರೆಕ್ಟಾಗಿ ಮಾನಿಟರ್ ಮಾಡಿಲ್ಲ ಏರಿಯಾನ, ಇನ್ನೇನಾಗತ್ತೆ? ಹಾಂ, ಸುಮ್ಮನೆ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾರೆ. ತಂದೆ ಹೆಸರು ನಾರಾಯಣನ್ ವೇಣುಗೋಪಾಲ್, ಟಿ ಸಿ ಎಸ್ನ ಉದ್ಯೋಗಿ. ತಾಯಿ ಹೆಸರು ರಮಾ, ಅವರೇನೋ ಫ್ಯಾಷನ್ ಡಿಸೈನಿಂಗೋ ಏನೋ ಮಾಡಿತಾರಂತೆ. ಮೊದಲು ಅಪ್ಪ ಅಮ್ಮನ ಜೊತೆ ಇದ್ಲಂತೆ, ಆಮೇಲೆ ಅಜ್ಜಾಜಿ ಜೊತೆ ಬಂದ್ಲಂತೆ ವಾಸ್ತವ್ಯಕ್ಕೆ. ಹ್ಞೂ, ಆಮೇಲೆ ಏನೋ ಹೋರಾಟ ಚಿಂತನೆ ಇದೆಲ್ಲ ಪೋಷಕರು ವಿರೋಧ ಮಾಡಿದಾರಂತೆ. 2 ವರ್ಷದ ಈ ಹಿಂದೆ ಮನೆ ಬಿಟ್ಟು ಸಿ ವಿ ರಾಮನ್ ನಗರದ ಪಿ ಜಿನಲ್ಲೆಲ್ಲೋ ವಾಸ ಅಂತೆ. ಏಯ್, ಒಂದು ಹೆಣ್ಮಗಳು 2 ವರ್ಷದ, ಏನೋ ಭಯಂಕರವಾದ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ದುಡಿತೀನಿ ಅಂತ ಕೆಲಸ ಇದ್ಬಿಟ್ಟಿದ್ದಿದ್ರೆ, ಏ ಅಲ್ಲಿಂದ ಇಲ್ಲಿ ಓಡಾಡೋದೇ ಕಷ್ಟಪ್ಪ, ಅಲ್ಲೇ ಮದುವೆ ಮಾಡ್ಕೊಂಡು ಇರಲಿ ನೆಮ್ಮದಿಯಾಗಿ ಸ್ವಲ್ಪ, ಸುಮ್ಮನೆ ಬೆಂಗಳೂರಲ್ಲಿ ಓಡಾಡೋದೇ ಕಷ್ಟ ಅನ್ಕೊಂಡು. ಏನು ದೊಡ್ಡ ಇದು ಸಿ ವಿ ರಾಮನಗರ ಮಲ್ಲೇಶ್ವರ, ಯಾವ ದೊಡ್ಡ ದೂರ, ಯಾವ ದೊಡ್ಡ ದೂರದ ಜಾಗ. ಏನ ಅವಳು ಇಷ್ಟ ಇಂದಿರಾ ಗಾಂಧಿ ಮುಕ್ತ ವಿವಿನಲ್ಲಿ ಫಿಲಾಸಫಿನಾ? ಓ, ಅದಾ ಇವಳು ಎಜುಕೇಷನ್ ಗ್ರೇಟ್ನೆಸ್ಸು. ಇನ್ನು ಗ್ರಾಫಿಕ್ ಡಿಸೈನರ್ ಆಗಿ, ನಿನ್ನ ಬುದ್ಧಿಗೆ ಡಿಸೈನ್ ಇಲ್ಲ, ಇನ್ನೇನು ನೀನು ಗ್ರಾಫಿಕ್ ಡಿಸೈನ್ ಮಾಡೋದು ನಿನ್ನ ತಲೆ. ಎಡಪಂಥೀಯ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ರು, ಆಯೋ ಅಲ್ಲೇ ಇರಾಮ ಪರ್ಮನೆಂಟಾಗಿ, ಗೌರಿ ಲಂಕೇಶ್ ಹತ್ಯೆ ವಿರೋಧಿ ಭಾಗಿ, ಆಮೇಲೆ ಅವ್ಳು ಯಾರೋ ಅಮೂಲ್ಯ ಅನ್ನೋಳ ಜೊತೆ ಸಂಪರ್ಕ. ಹ್ಞೂ, ಚೆನ್ನಾಗಿದೆ ಬಡಮ್ಮ ನಿನ್ನ ಬಯೋಡೇಟಾ. ಅಲ್ಲ ಸರ್, ಸುಸಂಸ್ಕೃತ ಕುಟುಂಬದಿಂದ ಬಂದವಳು ಅಂತ ಅಂದಾಗ ಅವರ ತಂದೆ ತಾಯಿಗೆ ಅವಳು ಏನು ಮಾಡ್ತಿದ್ದಾಳೆ, ಅವಳ ಆಲೋಚನೆ ಏನು, ಅದರ ಬಗ್ಗೆ ನಿಗಾ ವಹಿಸಿರಲ್ಲ. ನೀವು ವಹಿಸ್ಬೇಕಾಗಿತ್ತು ನನ್ನ ಪ್ರಕಾರ, ಅದರಲ್ಲೂ ತುಂಬ ದೊಡ್ಡ ಕುಟುಂಬ ಇದ್ದಂಗೆ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ನೀವು ವಹಿಸ್ಬೇಕು, ಕುಟುಂಬದವರು ಒಂದು ಸ್ವಲ್ಪನಾದ್ರೂ ಗಮನಿಸ್ಬೇಕು. ಮುಂದೆ ಎಲ್ಲ ಹೇಳ್ತೀರಿ ಅವ್ರ ಆರೋಗ್ಯ ಸರಿ ಇರಲಿ ಅಂತ. ಆರೋಗ್ಯ ಸರಿ ಇಲ್ಲದೆ ಇರೋ ಹೆಣ್ಣುಮಗಳನ್ನು ಯಾರು ಒಬ್ಬಂಟಿಯಾಗಿ ಬಿಡ್ತೀರೇನ್ರಿ? ಅದೆಂಥ ಅಪ್ಪ ಅಮ್ಮಂದ್ರಿ, ಅದರಲ್ಲೂ ಹೆಣ್ಮಗಳನ್ನ ಅವಳನ್ನ ಆರೋಗ್ಯ ಸರಿ ಇಲ್ಲದೆ ಇರೋರನ್ನ ಒಬ್ಬಂಟಿಯಾಗಿ ಬಿಡ್ತೀವಿ ಅಂತಂದರೆ ನಿಮ್ಮ ಆಯ್ಕೆ ಇರ್ಬೋದು, ನಿಮ್ಮ ಇಷ್ಟ ಇರ್ಬೋದು, ಬೇಕಾದ್ರೆ ನಾವು ಹೆಂಗಾರು ಬಿಟ್ಕೊತೀವಿ ನೀನು ಯಾವನ ಕೆಳಕ್ಕೆ ಅಂತ ಇರ್ಬೋದು. ಬಟ್ ಕಾಮನ್ ಸೆನ್ಸ್ ಅಲ್ವಾ ಅದು ನಮ್ಗಳಲ್ಲಿ? ಎಲ್ಲ ಸರಿಗಿದ್ದಾಗಲೇ ಹೆಣ್ಮಕ್ಳನ್ನ ದೂರ ಬಿಡಕ್ಕೆ ಹೆದರ್ಕತ್ತಾರೆ ಜನ. ಏ ಹೆಣ್ಮಕ್ಳನ್ನ ಒಬ್ಬಳು ಹೆಂಗಪ್ಪ ಬಿಡಬೇಕು ಅಂತಾರೆ. ಇಲ್ಲಿ ಮೊಮ್ಮಗಳಿಗೆ ಆರೋಗ್ಯನೇ ಸರಿ ಇಲ್ಲ ಪ್ರಾಬ್ಲಮ್ಮು, ಅದರಲ್ಲೂ ಅದೇನೋ ಮಾತಿನ ಮೇಲೆ ನಿಗಾನೇ ಇರಲ್ಲ ಅವಳಿಗೆ, ಯಾವುದು ಏನು ಹೇಳ್ತೀನಿ ಅನ್ನೋದು ಅಂತನ್ನೋವಾಗ ನಿಮಗೆ ಅವಳನ್ನ ದೂರ ಬಿಡಕ್ಕೆ ಮಾತ್ರ ನಿಮಗೆ ನಿಗಾ ಇತ್ತಾ? ಅದು ನಿಗಾ ಇತ್ತು, ಅದು ಯಾವ ಲೆಕ್ಕಾಚಾರ ನಿಮ್ದು? ಇಂಥ ಘಟನೆಗಳಾಗಿದ ತಕ್ಷಣ ತಕ್ಷಣ ಮಾತಿನ ಮೇಲೆ ನಿಗಾ ಇಲ್ಲ, ಲೂಜು. ಏನು ಲೂಜ್ ಆಗ್ತಾಳೆ, ಇವೆಲ್ಲ ಮಾಡೋಕ್ಕೆ ಬುದ್ಧಿ ಟೈಟ್ ಆಗಿರುತ್ತಾ? ಮನಸ್ಥಿತಿನೇ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿ ಓದೋದಕ್ಕೆ ಮನಸ್ಥಿತಿ ಚೆನ್ನಾಗಿರುತ್ತ? ಫಸ್ಟ್ ರ್ಯಾಂಕೋ, ಟೆಂತ್ ರ್ಯಾಂಕೋ, 14th ರ್ಯಾಂಕೋ, ಪೇಲೋ. ಏನು ಫಸ್ಟ್ ರ್ಯಾಂಕ್ ಬಂದವರಲ್ಲ, ಅದಕ್ಕೆ ನಾನು ಯಾವಾಗಲೂ ಫಸ್ಟ್ ರ್ಯಾಂಕ್ ಬಂದವರಲ್ಲ ಬುಧವಂತರ ಅಂತ. ಇಂಥದೇ ಕಿಡಿಗೇಡಿಗಳು, ದೇಶದ್ರೋಹಿಗಳು, ಸಮಾಜಕ್ಕೆ ಒಂದು ಹುಳುಗಳಾಗಿ ಜಂತುಗಳಾಗಿ ಬರುತ್ತವೆ ಇವು. ಏನು ಇವಳು ಬುಧವಂತ ಆಗ್ಬಿಟ್ರೆ ಏನಾಯ್ತು? ಈಗ ಉಪ್ಪಿಂಗ್ ಹಾಕೊಂಡು ನೆಕ್ಕಬೇಕು ಇವಳು ಬುಧವಂತಿಕೆನ? ಇವಳು ಬುಧವಂತಿಕೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಲೆವೆಲ್ಗೆ ಇದೆ ಅಷ್ಟೇ. ಅವ್ನು ಯಾರೋ ಒಬ್ರು ಇವತ್ತು ಇದೆಲ್ಲ ಹೇಳಿದಾರಂತೆ, ಐ ಲವ್ ಇಂಗ್ಲೆಂಡ್ ಅಂತ ಹೇಳೋ ಟೈಪು, ಐ ಲವ್ ಪಾಕಿಸ್ತಾನ್ ಅಂತ ಹೇಳ್ಬೋದು. ಅದು ದೇಶದ್ರೋಹ ಆಗಲ್ಲೋ ಅಂತ ಅನ್ಸಿದ್ಯಂತ ಅವ್ರಿಗೆ. ಐ ಲವ್ ಜೀಸಸ್ಸೋ ರಾಮನೋ ಏನೋ ಒಂದಪ್ಪ, ಅಥವಾ ಇನ್ಯಾವುದೋ ಅಲ್ಲನೋ ಯಾವುದೋ. ನಾನು ಐ ಲವ್, ಅದರಿಂದ ನಾನು ಐ ಹೇಟ್ ಕಂತ್ರಿ, ದಗಾಕೋರ್ದು ದೇವ್ರುಗಳವು ಅಂತ ನಾನು ಇನ್ನೊಬ್ಬರನ್ನ ಬೈದಾಗ ಸ್ವಾತಂತ್ರ್ಯ ಆಗತ್ತಾ? ಅದೇ, ಅದು ಧರ್ಮದ್ರೋಹ ಆಗ್ಬಾರ್ದಪ್ಪ. ಇದು ದೇಶದ್ರೋಹ ಆಗೋದಾದ ಆಗಲ್ಲ ಅನ್ನೋದಾದ್ರೆ ನೀವು, ಅದು ಧರ್ಮದ್ರೋಹ ಆಗ್ಬಾರ್ದಪ್ಪ. ಹಂಗಾರೆ ಯಾಕಂದ್ರೆ ಐ ಲವ್ ಯಾವುದೋ ರಾಮನೋ ಜೀಸಸ್ಸೋ ಅಲ್ಲನಪ್ಪ ನನ್ನ ಲವ್. ಇನ್ನೊಂದು ದೇವ್ರಿಗೆ ಬಾಯಿ ಬಂದಾಗ ಬಿದಾಕ್ಬಿಡೋದು ನಾನು. ಕೇಳಿದ್ರೆ ಹಗಲ್ರಿ, ಒಳ್ಳೆ ಕತೆ ಐತಲ್ಲ, ಧರ್ಮ ಸ್ವಾತಂತ್ರ್ಯ ರೀ
ಹಕ್ಕು, ನಾನು ಇಷ್ಟ ಬಂದಂಗೆ ಇರ್ತೀನಿ, ನಮ್ಮ ಲೈಫ್ ಅಪ್ಪ. ಏನೀಗ ಹೇಗೆ ಅದನ್ನು ಧರ್ಮದ್ರೋಹ ಸಮಾಜದಲ್ಲಿ ಶಾಂತಿ ಮತ್ತು ಕ್ಷೋಭೆಯನ್ನು ಹಾಳು ಮಾಡುತ್ತೆ, ತರುತ್ತೆ ಮತ್ತು ಶಾಂತಿಯನ್ನು ಕೆಡಿಸತ್ತೆ ಅಂತೀರೋ ಹಾಗೆ ಇದುವೆ. ವೈರಿ ರಾಷ್ಟ್ರವನ್ನು ಮಾಡಿದಾಗ ಶಾಂತಿಯನ್ನು ಕದಡತ್ತೆ, ಕ್ಷೋಭೆಯನ್ನು ಹುಟ್ಟಿಸತ್ತೆ. ಇದು ಹಾಗೇನೆ. ಅದ್ಯಾರೋ ಭಾಳ ಬುದ್ಧಿವಂತರು ಐ ಲವ್ ಇಂಗ್ಲೆಂಡ್ ಟೈಪ್ ಅಂತೆ ಅವ್ರಿಗೆ. ನಾನು ಹೇಳ್ತೀನಿ ಬನ್ನಿ ನನ್ನ ಹತ್ರ, ಯಾವುದೋ ಒಂದು ದೇವ್ರನ್ನ ಪರ್ಟಿಕ್ಯುಲರ್ ಆಗಿ ಹಿಡ್ಕೊಂಡು ಕ್ಯಾಕರ್ ಸುಗಿದಾಕ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣಪ್ಪ ಸುಮ್ಮನೆ. ಅದು ಯಾವ್ದಾರು ಒಂದು ದೇವ್ರು ಇಟ್ಕೊಳ್ಳಿ, ಬೈತಾರೆ. ಧರ್ಮದ್ರೋಹ ಅಲ್ಲ, ಯಾಕೆ ವಾಕ್ ಸ್ವಾತಂತ್ರ್ಯಪ್ಪ. ಅವನು ಆ ದೇವ್ರನ್ನ ಇಷ್ಟಪಡ್ತಿರಂದ ಈ ದೇವ್ರು ಬೈಕೋಬೋದವನು, ಬೈಕೋಬೋದವನು, ಏನು ಪ್ರಾಬ್ಲಮ್ ಇಲ್ಲ. ನೋ ಧರ್ಮದ್ರೋಹ ಅದರಲ್ಲಿ. ಅದಾಗಲ್ಲ, ಅದಾದ್ರೆ ಅಷ್ಟೇ ಕತ್ತರಿಸಾಕ್ಬಿಡ್ತೀವಿ ನಿನ್ನ ನಮ್ಮ ದೇವ್ರ ಹತ್ರಕ್ಕೆ ಬಂದ್ರೆ ಅಂತ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಒಟ್ಟಿಗೆನೆ. ಅದಕ್ಕೆ ದೇಶಕ್ಕೆ ಬಂದಾಗ ಎದ್ದು ನಿಂತ್ಕೊಳ್ಳಲ್ಲ, ಹಲ್ಕಟ್ಗಳ ತರ ನಾಲ್ಗೆ ಹರಿದು ಬಿದ್ದು ಹೆಸ್ಗೆ ತಿಂದ ಅವ್ರ ತರ ಆಡ್ತೀರಿ. ಅದಿಲ್ಲ, ಏನೂ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ಅವರು? ಏನೂ ಕೊಟ್ಟಿಲ್ಲ. ಇವನು ಬದುಕಕ್ಕೆ ಬಿಟ್ಟಿದ್ದೇ ಜಾಸ್ತಿ ಇವ್ರನ್ನೆಲ್ಲ. ಏನು ಕೊಟ್ಟಿದ್ದಾರೆ? ಎಂಥ ಕುಟಿಲ್ಲತನಗಳು, ಕಂತ್ರಿಗಳು, ಕಚಡಾಗಳಿರಬೇಕು ನೋಡಿ. ಇವ್ರನ್ನೆಲ್ಲ ಇನ್ನು ಬಿಟ್ಕೊಂಡು ಓಡಾಡ್ತಿದ್ದೀವಿ ನಾವು ಸಮಾಜದಲ್ಲಿ. ಇನ್ನು ಕಾನೂನು ಬಂದೋಬಸ್ತ್ ಮಾಡ್ಕೋತಾ ಇಲ್ಲ. ಕ್ವಾಟ್ರ ಮೂತಿಗೆ ಹಂಗೆ ರುಂಡ ಹಾರಿ ಪಾಕಿಸ್ತಾನದೊಳಗೆ ಹೋಗಿ ಬಿದ್ದುಬಿಡ್ಬೇಕು. ರುಂಡ ಬಾಡಿ ಮಾತ್ರ ಇಲ್ಲಿರ್ಬೇಕು, ಅವಲೇ ದಾರಿಗೆ ಬರೋದು ಇವ್ರುಗಳು. ನಾವು ಮಿಕ್ಕಿದ್ದು ಎಲ್ಲ ಮಾಡ್ಕೊಳ್ಳಿ, ಎಲ್ಲರೂ ಪ್ರಜಾಪ್ರಭುತ್ವದ ಬ್ಯೂಟಿನ ಅನುಭವಿಸ್ಬೇಕಾದವ್ರೆ. ಬಟ್ ನಿಮ್ಮ ನಿಮ್ಮ ಲಾಭಕ್ಕೆ ಅರ್ಥ ಕೊಡ್ತೀವಿ ಅಂದರೆ ಇನ್ನೊಬ್ಬನು ಕೊಡ್ತೀವಿ ಅರ್ಥ ಎಲ್ರಿಗೂ ಸಿಗುತ್ತೆ. ಸಿ ಎ ಎ ಜಾಗದಲ್ಲಿ ಅವಳ ನಿನ್ನೆ ಮಾಡಿದವಳದ್ದು ವಿರುದ್ಧವಾಗಿ ನಡೀತಿದ್ದ ಜಾಗಕ್ಕೆ, ಆ ಜಾಗಕ್ಕೆ ಹೋಗಿ ಇವಳು ಅಲ್ಲಿ ಪ್ಲೇಕಾರ್ಡ್ ತೋರಿಸೋದು, ಜಿಂದಾಬಾದ್ ಹೋಗೋದು ಮಾಡ್ತಾಳೆ ಅನ್ನೋದಿದ್ರೆ ಉದ್ದೇಶ ಏನು? ಸಿಂಪಲ್, ತರಲೆ ಹುಟ್ಟು ತರಲೆ ಇವಳು. ಯಾವಳ ಇವಳು? ಕೋತಿ ಇವಳು, ಹುಟ್ಟು ತರಲೆ, ಪಿಚಾಚಿ ಇವಳು, ಅಷ್ಟೇ ಇವಳು. ದೆವ್ವ ಇವಳು ಹಂಗಾರೆ. ಅಲ್ಲೋಗಿ ಅಲ್ಲೋಗಿ ಆಯ್ತಪ್ಪ, ಈಗ ಅಲ್ಲೋಗಿ ಇವಳು ಮಾಡಬಹುದು ಅಂದ್ರೆ ಸ್ವಾತಂತ್ರ್ಯ, ಹಕ್ಕು, ಸಂವಿಧಾನ, ಭಾರತ ಏನು ಅಂತ ಅನ್ನೋದೇ ಆದ್ರೆ, ನಾಳೆ ಸಿ ಐ ಎ ಪ್ರೊಟೆಸ್ಟ್ ನಡೀತಿದ್ದಾಗ ಯಾರು ಒಬ್ರು ಬಂದು ಹಿಂಗೆ ಮಾಡಿದ್ರೆ ಹೇಗಿರುತ್ತೆ? ಅಲ್ಲೇ ಮಾಡಿದ್ರೆ ಇಲ್ಲಿರುವವರೆಲ್ಲ ಪಾಕ್ ಪ್ರೇಮಿಗಳಲ್ಲಿ ದ್ರೋಹಿಗಳು, ದ್ರೋಹಿಗಳು, ದೇಶದ್ರೋಹಿಗಳು, ಇವರೆಲ್ಲ ಗದಾರ್ಗಳು ಅಂತೆಲ್ಲ ಆವಾಗೇನಾಗತ್ತೆ? ಅದು ಶಾಂತಿಯನ್ನು ಕದಡುವ ಕೆಲಸ ಬೇಕು ಹಿಂದೆ ಮಾಡುತ್ತಿರುವುದು ಇದು ಆರ್ ಎಸ್ ಎಸ್ ಅವ್ರು ಮಾಡ್ತಿರೋದು ಅಂತಂದ್ಬಿಡ್ತೀರಾ? ಇದನ್ನ ಯಾರು ಮಾಡ್ತಿರೋ ರಂಗಾರೆ? ಇದನ್ನ ಯಾರು ಮಾಡ್ತಿರೋ ರಂಗಾರೆ? ಹಿಡ್ಕೊಂಡು ನಾಲ್ಕು ಹಾಕಿದ್ರ ಅಲ್ಲಿದ್ದವರು ಹಾಕಿದ್ರೆ ಏನು ಪ್ರಯೋಜನ? ಸತ್ ಹೋಗ್ತಾಳೆ ಅಷ್ಟೇ, ಅವಳು ಸತ್ ಹೋಗ್ತಾಳೆ. ಅವಳು ಅವಳಿಗೆ ನಾಲ್ಕು ಏಟು ಕೊಟ್ಟಿದ್ರು ಸತ್ ಹೋಗ್ಬಿಡವಳು ಅವಳು. ಏನ್ ಪ್ರಯೋಜನ? ಅದು ಕಾನೂನು ಕೈ ಎತ್ಕೊಳ್ಳೋದು ಅಲ್ಲ ನಮ್ಮ ಕೆಲಸ. ಬಟ್ ಕಾನೂನನ್ನ ಟೈಟ್ ಮಾಡಬೇಕು. ಇಂಥ ಕೋತಿ ಕೆಲಸ ಮಾಡಿ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ನು, ಸಮಜಾಯಿಷಿಯನ್ನ ಕೊಟ್ಟು ನಾನು ಅದನ್ನ ಹಂಗೆ ಮಾಡಿಲ್ಲ ಹಿಂಗೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಅಂತ ಹಂಗ ಅನ್ಕೊಂಬಿಡಿ ಅಂತಾರೆ. ನಿಮ್ಮ ಈಗ ಮಾತಾಡೋರ ಅಮ್ಮನ ಹೆಸರನ್ನ ತಗೊಂಡ್ಬಿಟ್ಟು ಆ ಹೆಸರು ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತೀವಪ್ಪ ಅಮ್ಮನ, ಅವ್ರ ಅಮ್ಮನ ಅಂತ ಇಟ್ಕೊಳ್ಳೋಣ. ಯಾರೋ ನಾನು ಈಗ ಎರಡು ಕೇಸ್ ಕೇಳ್ತಿಲ್ಲ, ಯಾರಿಗೋ ಬಾಯಿಗೆ ಬಂದಂಗೆ ಅವ್ರು ಬಂದು ಏನೋ ನಮ್ಮ ಅಮ್ಮಂಗೆ ಹೇಳ್ತಾ ಇದೆಯಾ ಅಂದರೆ ಯಾಕೆ ಆ ಹೆಸರು ನಿಮ್ಮ ಅಮ್ಮನಿಗೆ ಒಬ್ಬನಿಗೇನಾ? ನಾವು ಯಾವುದೋ ಹೆಸರಿಗೆ ಹೀಗೆ ಹೇಳಿದರೆ ಹೇಗೆ ಅಂತ ಅನ್ಕೋತಿದ್ವಿ ಅಂತ ನೀ ಅನ್ಕೋ ಅನ್ಬೋದಲ್ಲ. ಅನ್ಕೊಳಕ್ಕೇನು ಈಗ ಇದನ್ನ ಮಾಡೋದು ಮಾಡಿಬಿಟ್ಟು ಬೇಕು ಅಂತಿದ್ದೆ, ಅದನ್ನ ಹೇಳಬೇಕು ಅಂತಿದ್ದೆ, ನನಗೂ ಎರಡು ಬಾರಿಸ್ಬೇಕು ಅಂತಿದ್ದೆ, ನಿನ್ನ ಕಾಲು ಮುರಿಬೇಕು ಅಂತಿದ್ದೆ, ಹಲ್ಲು ಉದುರಿಸ್ಬಿಟ್ಟು ಪ್ಯಾಕೆಟ್ಗೆ ಹಾಕ್ಬಿಟ್ಟು ಊತ ಹಾಕ್ಬೇಕು ಅಂತಿದ್ದೆ. ನಮಗೂ ಅನಿಸತ್ತೆ, ಏನು ಅನಿಸಲ್ಲ ಅಂತ ಏನು ಅನ್ಕೋಬಾರ್ದು. ಯಾರು ಆ ರೀತಿ ಹೆದರ್ಸಕ್ಕೆ ಕೊಟ್ಟರೆ ಒಂದು ನೆನಪಿಟ್ಕೋಬೇಕು, ಒಂದು ಸಮಾಜವನ್ನು ಇನ್ನೊಂದು ಸಮಾಜ ಅನ್ನೋ ಗುಂಪೋ ಹೆದರ್ಸತ್ತೆ ಅಂತಾದರೆ ಅದು ರಿವರ್ಸ್ ಆಗೋದೇ. ಬರೆದಿಟ್ಕೊಳ್ಳಿ, ಸುಮ್ಮನೆ ಇದ್ದಾರೆ, ಅದು ರಿವರ್ಸ್ ಆಗೋದೇ. ಅದಾದಾಗ ನಿಮಗೆ ಯಾರಿಗೂ ಈ ಕಡೆಗೂ ತಡ್ಕೊಳಕ್ಕಾಗಲ್ಲ, ಆ ಕಡೆಗೂ ನಾಶ, ಅಷ್ಟೇ ಸರ್ವನಾಶ. ಏನು ಒಬ್ಬರಿಗೆ ಅಲ್ವಲ್ಲ ಕೋಲ್ ಹಿಡ್ಕೊಳಕ್ಕೆ ಬರೋದು, ಇನ್ನೊಬ್ರಿಗೂ ಕೋಲ್ ಹಿಡಿಯಕ್ಕೆ ಬರುತ್ತಲ್ಲ, ಬರಲ್ವಾ? ಅದೇನು ಕಷ್ಟನಾ? ಮಾಡ್ಕೊಂಡು ಹೋಗ್ತಾರಂತೆ ಸಾಯಿರಿ ಹೋಗ್ಬಿಟ್ಟು. ಇನ್ನು ಈ ಮಧ್ಯೆ ಅವಳ ಆರೋಗ್ಯ ಸರಿ ಇಲ್ಲ, ಅವಳ ಕುಟುಂಬ ವರ್ಗ ಹೇಳ್ತಾ ಇದ್ದಾರೆ, ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ, ಅದು ಯಾವುದೋ ಲೂಪಸ್ ಅಂತ ಯಾವುದೋ ರೋಗದಿಂದ ಬಳಲ್ತಿದ್ದಾಳಂತೆ, ರೋಗ ನಿರೋಧಕ ಶಕ್ತಿಯೇ ಇಲ್ಲವಂತೆ. ಅಯ್ಯಯ್ಯೋ, ರೋಗಿ ಪೇಷಂಟು, ಪೇಷಂಟ್ಗೆ ಇಷ್ಟು ಕೊಯ್ದ ಕೊಬ್ಬ ಇವಳಿಗೆ. ಇನ್ನು ಚರ್ಮ, ಕೀಲು, ಕಿಡ್ನಿ ತೊಂದರೆ ಕಾಣಿಸಿಕೊಳ್ಳುವ ಲೂಪಸ್ ರೋಗ. ಯಾವ ರೋಗ ರೀ? ಬ್ರೈನ್ ಇರಬೇಕಾಗಿತ್ತು ಇದರಲ್ಲಿ. ರೋಗ ಡಾಕ್ಟರ್ ಕರೆಕ್ಟಾಗಿ ಹೇಳಿಪ್ಪ, ಬ್ರೈನ್ಗೂ ಇದೆಯಾ ಇದು ಹೇಳಿ? ಕಿಡ್ನಿ ಬಿಡಿ, ಕಿಡ್ನಿ ಇಲ್ದಿದ್ಮೇಲೆ ಹಿಂಗೆ ಆಗೋದಿದೆ, ಕಿಡ್ನಿ ಗೇಟ್ ಹೊಡೆದ್ರೆ.
ನಮ್ಮ ಕಡೆ ಹೇಳ್ತಿರ್ತಾರೆ ಕೆಲವು ಸರಿ ಅವನ ಭಾಳ ಕೆಟ್ಟ ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ಒಳ್ಳೆ ಕಿಡ್ನಿ ಇಲ್ಲದೆ ಅವನಿಗೆ ಆಡ್ತೀಯಲ್ಲ ಲೈ ಅಂತಾರೆ, ಬ್ರೈನ್ ಇಲ್ಲ ಅನ್ನಲ್ಲ, ಕಿಡ್ನಿ ಇಲ್ಲ ಅವನಿಗೆ ಸಾರ್ ಅಂತಾರೆ. ಆ್ಯಕ್ಚುಲಿ ಕಿಡ್ನಿಗೋದಕ್ಕೂ ಏನು ಸಂಬಂಧನೇ ಇಲ್ಲ, ಬಟ್ ಹಂಗೆ ಅಂತಾರೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಮೊಮ್ಮಗಳು, ಅವಳ ಹೆಸರು ಅನ್ನಪೂರ್ಣ. 10 ದಿನದಿಂದ ಮನೆಗೆ ಬಂದಿದ್ಲು, ಸ್ನೇಹಿತರಿಂದ ಬದಲಾಗಿರ್ಬೋದು. ಮುಂಜಾಗ್ರತಾ ಕ್ರಮವಾಗಿ ಅವ್ರ ಭದ್ರತೆ ಮನೆಗೇನೋ ನಿವಾಸಕ್ಕೆ ಅವ್ರ ತಾತನ ಮನೆಗೋ ಏನಕ್ಕೋ ಭದ್ರತೆ ಕೊಟ್ಟಿದ್ದಾರೆ. ನಮಗೊಂದು ಸ್ವಲ್ಪ ಭದ್ರತೆ ಕೊಡಿ, ಭಯ ಆಗ್ತಿದೆ ಅಂತಂದಿದ್ದಾರಂತೆ. ಆಯಿತು, ವಯಸ್ಸಾದವರು ಭಯ ಆಗ್ಬೋದು. ಮೈ ಮೊಮ್ಮಗಳು ಇಸ್ ನಾಟ್ ದಟ್ ಲೇಡಿ, ಮೈ ಮೊಮ್ಮಗಳು ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಗರ್ಲ್. ಅವಳ ಹೆಸರು ಅನ್ನಪೂರ್ಣ ಅಂತ. ಶಿ ಇಸ್ ಅ ವೆರಿ ಫೈನ್ ಗರ್ಲ್, ಶಿ ಹ್ಯಾಸ್ ಕಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್. ಶಿ ವಾಸ್ ನಾಟ್ ಇನ್ ಟಚ್ ವಿತ್ ಅಸ್ ಎಕ್ಸೆಪ್ಟಿಂಗ್ ಫಾರ್ ಸೇಯಿಂಗ್ ಹಲೋ ಒನ್ಸ್ ಇನ್ ಅ ವೇ ವೆನ್ ಶಿ ಕಮ್ಸ್ ಹಿಯರ್. ಶಿ ಮಟ್ ಕಮ್ ಅಬೌಟ್ 10 ಡೇಸ್ ಬ್ಯಾಕ್. ಪೀಪಲ್ ಆಫ್ ಹರ್ ಏಜ್ ಗ್ರೂಪ್ ಕ್ಯಾನ್ ಬಿ ಇನ್ಫ್ಲುಯೆನ್ಸ್ ಬೈ ಫ್ರೆಂಡ್ಸ್, ಕ್ಯಾನ್ ಬಿ ಇನ್ಫ್ಲುಯೆನ್ಸ್ ಬೈ ಸೋ ಮೆನಿ ರೀಸನ್. ಸೊ ಹೌ ಡು ಐ ಸ್ಪೀಕ್ ಆನ್ ಬಿಹಾಫ್ ಆಫ್ ದಟ್. ಇವಾಗ ಹುಡುಗಿ ಮಾಡಿರುವಂಥದ್ದು ಏನಾದರೂ ತಪ್ಪಾಗಿದೆ ಅಂತಂದರೆ ಅದನ್ನು ಸೂಕ್ತವಾದ ಕಾನೂನು ರೀತಿ ಕ್ರಮವನ್ನು ತೊಗೊಳ್ಳಿಕ್ಕೆ ಪೊಲೀಸ್ ಇಲಾಖೆ ಇದೆ, ವ್ಯವಸ್ಥೆ ಇದೆ. ಅದು ಬಿಟ್ಟು ಮನೆ ಹತ್ರ ಬರೋದು, ಮನೆ ಹತ್ರ ಬಂದು ಯಾರಿಗಾದರೂ ತೊಂದರೆ ಮಾಡುವಂಥದ್ದು, ಅಂಥವ್ರು ಯಾರಾದರೂ ಬಂದು ಇಲ್ಲಿ ಇವರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದರೆ ಖಂಡಿತ ನಾವು ಪ್ರಕರಣ ದಾಖಲಿಸ್ಕೊಂಡು ಅವ್ರನ್ನೇ ಒಳಗಾಕುವಂಥ ಕೆಲಸ ಮಾಡ್ತೀವಿ. ಆಯಿತು, ಅವ್ರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ ವಯಸ್ಸಾದವ್ರಿಗೆ ಯಾಕೆ ಕಟ ಕೊಡ್ತೀರಿ ನೀವು? ಬಟ್ ಗುಡ್ ಗರ್ಲ್, ಬ್ರಿಲಿಯಂಟ್ ಗರ್ಲ್, ನಾಟ್ ಎ ಆ ಥರ ಇನ್ಫ್ಲೂಯೆನ್ಸ್ ಆಗಿರಬಹುದು, ಅದನ್ನು ಕಂಡಿಡ್ಕೊಳ್ಳತ್ತಾನೆ ಪೋಷಕರ ಕೆಲಸ. ಹಂಗಾದ್ರೆ ನಿಮ್ಮ ಕೆಲಸ ಏನು ಪೋಷಕರಿಗೆ? ಆಯ್ತು, ನಿಮ್ಮ ಮಾತನ್ನು ಕೇಳದೇ ಇರೋಂಥ ಕೋತಿಗಳಿವೆ ಈ ದೇಶದಲ್ಲಿ. ತಂದೆ ಮಾತುಗಳು, ತಂದೆ ತಾಯಿ ಮಾತನ್ನು ಕೇಳಲೇಬೇಕು ಅಂತ ಏನಿಲ್ವಲ್ಲ ಈ ಕಾಲದಲ್ಲಿ. ತಾಯಿನೇ ಮರ್ಡರ್ ಮಾಡಿ ಓಡೋಗ್ತೀನಿ ಅನ್ನೋ ಗಿರಾಕಿ ಇವತ್ತು, ಅಮ್ಮನ್ನೇ ಮರ್ಡರ್ ಮಾಡಿ ಅವನು ಪುಂಗಿ ಉದ್ದಾಂಬಿಟ್ಟು ಹೋಯ್ತೀನಿ ಅಂತ ಅನ್ನೋ ಗಿರಾಕಿಗಳು. ಇನ್ನು ಮರ್ಯಾದೆ ಬೇರೆ ಕೊಡ್ತಾರ, ಮಾತು ಕೇಳ್ತಾರ ಕೆಲವರು, ಕೆಲವರು ಕೇಳದೇ ಇರ್ಬೋದು. ಆದರೆ ಇದನ್ನು ಗಮನಿಸಬೇಕಾದ ನಿಮ್ಮ ಕೆಲಸ ತಾನೇ. ಇಷ್ಟೆಲ್ಲ ರೋಗ ಇದ್ದವಳನ್ನ ಯಾರಾದ್ರೂ ಪೇರೆಂಟ್ಗಳು 2-2 ವರ್ಷ 3-3 ವರ್ಷ ಅಷ್ಟು ದೂರ ಬಿಟ್ಕೋತಾರೆ, ಅವಳ ಆರೋಗ್ಯ ಏನಾಗಬೇಕು? ಪಿಜಿಲಿ ಸುಮ್ಮನೆ ಹೇಳ್ತಾರೆ. ಅಂಧ ನಂಬಿಕೆ. ಆಲ್ ರೈಟ್, ಗೊತ್ತಿಲ್ಲ.